ಕಾಲ್ ಕಟ್ ಮಾಡೋಕ್ಕೂ ಮುಂಚೆ ಒಂದು ವೇಳೆ ಇವನ್ನ ನೀವೇನಾದರೂ ಹೇಳಿದ್ರೆ ಅವರು ನೆಕ್ಸ್ಟ್ ಡೇನೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ. ಹಲೋ ಗಾಯ್ಸ್, ಹೇಗಿದ್ದೀರಾ? ಇಲ್ಲಿ ಪ್ರತಿಯೊಬ್ಬರಿಗೂ ಅವರಿಗಿಷ್ಟ ಆಗಿರೋ ಪರ್ಸನ್ ಜೊತೆ ಕಾಲ್ ಮಾಡಿ ಮಾತಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಅಲ್ಲಿ ಏನು ಮಾತಾಡಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದನ್ನು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಕಾಲ್ ಕಟ್ ಮಾಡೋದ ಮೇಲೂ ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಯಾವ ಮಾತು ಹೇಳಿದ್ರೆ ಅವರು ಹಗಲು ರಾತ್ರಿ ಅನ್ನದೇ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಾನು ನಿಮಗೆ 4 ಪಾಯಿಂಟ್ಸ್ ಶೇರ್ ಮಾಡ್ತೀನಿ. ಒಂದು ವೇಳೆ ನೀವಿದನ್ನು ಅದೇ ರೀತಿ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಮತ್ತೆ ಮತ್ತೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಸಾಧ್ಯ ಆದರೆ ನೆಕ್ಸ್ಟ್ ಡೇನೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ. ಸೊ ಆ 4 ಪಾಯಿಂಟ್ಸ್ ಏನು ಅಂತ ನೋಡೋಣ. ಲೆಟ್ಸ್ ಬಿಗಿನ್ ಎ ವಿಡಿಯೋ. ನಂಬರ್ 1, ಮೇ ಬಿ ನೀವವರಿಗೆ ಬಾಯ್ ಬೇಬಿ, ಬಾಯ್ ಬಂಗಾರ, ಬಾಯ್ ಚಿನ್ನ ಅಂತ ಹೇಳ್ತಿರ್ಬೋದು. ಆದರೆ ಅದೇ ಪ್ಲೇಸಲ್ಲಿ ಬಾಯ್ ಅಂತ ಹೇಳೋ ಬದಲು ಸರಿ ನಾಳೆ ಮತ್ತೆ ಕಾಲಲ್ಲಿ ಮಾತಾಡೋಣ. ಇದರಿಂದ ಏನಾಗುತ್ತೆ, ನೀವು ಒಂದು ಸಿಗ್ನಲ್ ಕೊಟ್ರಿ ನಾಳೆ ಫೋನಲ್ಲಿ ಮಾತಾಡೋಣ ಅಂತ. ನಾಳೆ ಏನೇ ಆದರೂ ಕಾಲಲ್ಲಿ ಮಾತಾಡೇ ಮಾತಾಡ್ತೀವಿ ಅಂತ. ಸೊ ಹೀಗೆ ನೀವೊಂದು ಸಿಗ್ನಲ್ ಕೊಡೋದ್ರಿಂದ ಅವರಿಗೆ ಒಂದು ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅದು ಹೇಗಾಗುತ್ತೆ ಅಂದರೆ, ಸಪೋಸ್ ನೀವೊಬ್ಬರಿಗೆ ಬಾಯ್ ಹೇಳಿದ್ರೆ ಅಂದ್ಕೊಳ್ಳಿ, ಸೊ ಅದನ್ನೆಲ್ಲ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟ ಹಾಗಾಗುತ್ತೆ. ನೀವು ಮತ್ತೆ ಯಾವಾಗ ಮಾತಾಡ್ತೀರಾ, ಯಾವಾಗ ಭೇಟಿ ಆಗ್ತೀರಾ, ಅದೆಲ್ಲ ಅಲ್ಲಿಗೆ ನಿಂತು ಹೋಗುತ್ತೆ. ಮೇ ಬಿ ನೀವು ಡೈಲಿ ಮಾತಾಡ್ಕೋತಾ ಇದ್ದೀರಾ, ಆದರೂ ಕೂಡ ಸರಿ ನಾಳೆ ಮತ್ತೆ ಮಾತಾಡೋಣ ಅಂತ ಕಾಲ್ ಎಂಡಿಂಗಲ್ಲಿ ಹೇಳಿ ಕಟ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ಗೆ ಒಂದು ಒಳ್ಳೆ ಫೀಲ್ ಬರುತ್ತೆ. ನೆಕ್ಸ್ಟ್ ಡೇ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಒಂದು ಪಾಸಿಟಿವ್ ಥಿಂಕಿಂಗ್ ಜೊತೆ ಕಾಲ್ ಕಟ್ ಮಾಡಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಗೋಲ್ ಏನು, ಕಾಲ್ ಕಟ್ ಮಾಡಿದ್ರೂ ಕೂಡ ಅವ್ರ ತಲೆ ತುಂಬ ನೀವೇ ಇರಬೇಕು. ಸೊ ಈ ಒಂದು ಡೈಲಾಗಿಂದ ನೀವು ಆ ಕೆಲಸ ಮಾಡ್ಬೋದು. ನಂಬರ್ 2, ಇವಾಗ ನೀವು ಕಾಲ್ ಕಟ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಈ ಥರ ಹೇಳಿ, ಸರಿ ರಾತ್ರಿ ಕನ್ಸಲ್ಲಿ ಬರ್ತೇನೆ, ಮಾತಾಡೋಣ, ಗುಡ್ ನೈಟ್. ಇದನ್ನು ನೈಟ್ ಟೈಮ್ ಮಾತಾಡಬೇಕಾದ್ರೆ ಕಾಲ್ ಕಟ್ ಮಾಡೋಕ್ಕೂ ಮುಂಚೆ ಯೂಸ್ ಮಾಡ್ಬೋದು. ಇಲ್ಲಿ ರಾತ್ರಿ ಕನ್ಸಲ್ಲಿ ಮಾತಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರಿ, ಆದರೆ ನೆಕ್ಸ್ಟ್ ಏನಾಗುತ್ತೆ, ಅವರು ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ಡ್ರೀಮ್ಸಲ್ಲಿ ಮಾತಾಡೋದು ಅಂದರೆ ಏನು, ನಾನು ನಿಜವಾಗ್ಲೂ ಅವಳು ಕನ್ಸಲ್ಲಿ ಹೋಗ್ತೀನಾ, ಈ ಥರ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಅವ್ರ ಕನ್ಸಲ್ಲಿ ಹೋಗ್ತೀರಾ. ಇಬ್ಬರು ಕೂತ್ಕೊಂಡು ಮಾತಾಡೋಣ, ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹೊಸ ಜಾಗಕ್ಕೆ ಹೋಗೋಣ, ಈ ಥರ ರಾತ್ರಿ ಎಲ್ಲ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಮೇಲಿರೋ ಲವ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಪ್ರೀತಿ ಯಾವಾಗ ಜಾಸ್ತಿ ಆಗುತ್ತೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ತಾನೇ. ಸೊ ಆ ಥರ ಯೋಚನೆ ಮಾಡಬೇಕು ಅಂತಾನೆ ನಾವಿದನ್ನು ಯೂಸ್ ಮಾಡ್ತಿದ್ದೀವಿ. ಗಾಯ್ಸ್, ಇದು ಸೈಕಲಾಜಿಕಲ್ ಪ್ರೂವ್ಡ್. ನೀವು ಅವ್ರ ಡ್ರೀಮ್ಸಲ್ಲಿ ಬರೋ ಥರ ಮಾಡ್ಬೋದು. ರಾತ್ರಿ ಎಲ್ಲ ಕನ್ಸಲ್ಲಿ ಬಂದರೆ ನಾಳೆ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೇ ಅನ್ಕೋತಾ ಇರ್ತಾನೆ ಯಾರೇ ಆದರೂ. ಸೊ ಹಾಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಂಬರ್ 3, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನೀವು ಕಾಲ್ ಕಟ್ ಮಾಡೋಕ್ಕೂ ಮುಂಚೆ ಇದನ್ನು ಒಂದ್ಸಲ ಹೇಳಿ ನೋಡಿ. ಆದರೆ ಬೆಸ್ಟ್ ಫ್ರೆಂಡೇ ಯಾಕೆ, ಯು ಆರ್ ಮೈ ಲವ್, ಯು ಆರ್ ಮೈ ಲೈಫ್ ಲೈನ್, ಬೆಸ್ಟ್ ಪಾರ್ಟ್ನರ್ ಇವೆಲ್ಲ ಇದ್ಮೇಲೆ ಬೆಸ್ಟ್ ಫ್ರೆಂಡೇ ಯಾಕೆ? ಗಾಯ್ಸ್, ಈ ಫ್ರೆಂಡ್ಶಿಪ್ ಅನ್ನೋದೇ ಒಂದು ಒಳ್ಳೆ ಫೀಲಿಂಗ್, ಆ್ಯಂಡ್ ಲವ್ ಅದು ಕೂಡ ತುಂಬ ಸ್ಪೆಷಲ್. ಆದರೆ ನಿಮ್ಮ ಪಾರ್ಟ್ನರ್ನ ಒಬ್ಬ ಫ್ರೆಂಡ್ ಥರ ನೋಡಿ. ಕಾಲ್ ಕಟ್ ಮಾಡಬೇಕಾದ್ರೇ ಯಾಕೆ, ಯಾಕಂದರೆ ನೀವು ಕಾಲಲ್ಲಿ ತುಂಬ ಹೊತ್ತು ಪ್ರೀತಿಯಿಂದ ಮಾತಾಡಿದ್ದೀರಾ, ಬೈದಾಡ್ಕೊಂಡಿದ್ದೀರಾ, ಜಗಳ ಆಡ್ಕೊಂಡಿದ್ದೀರಾ, ಅತ್ತಿದ್ದೀರಾ, ಒಬ್ರಿಗೊಬ್ರು ಮಿಸ್ ಮಾಡ್ಕೊಂಡಿದ್ದೀರಾ, ಹೀಗೆ ತುಂಬ ಹೊತ್ತು ಮಾತಾಡಿ ಲಾಸ್ಟಲ್ಲಿ ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನನಗೆ ನಿನ್ನ ಹತ್ರ ಎಲ್ಲ ಶೇರ್ ಮಾಡಬೇಕು ಅನಿಸುತ್ತೆ, ನಾನು ನಿನ್ನ ಜೊತೆ ಯಾವ ಭಯನೂ ಇಲ್ಲದೆ ಯಾವ ಟಾಪಿಕ್ ಬಗ್ಗೆ ಬೇಕಾದರೂ ಮಾತಾಡ್ತೀನಿ, ಆ್ಯಂಡ್ ನಾನು ಏನೇ ಹೇಳಿದರೂ ನನ್ನ ಮಾತನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತೀಯಾ, ನನಗೆ ಒಳ್ಳೊಳ್ಳೆ ಅಡ್ವೈಸ್ ಕೊಡ್ತೀಯಾ, ತಪ್ಪು ದಾರಿಲಿ ಹೋಗ್ತಾ ಇದ್ರೆ ಬೈದು ಹೊಡೆದು ನನ್ನ ಸರಿದಾರಿಗೆ ತೊಗೊಂಬರ್ತೀಯಾ, ಇದೇ ತಾನೇ ಫ್ರೆಂಡ್ಶಿಪ್ ಅಂದರೆ, ಅದಕ್ಕೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಸೇಮ್ ಇದೇ ಥರ ಹೇಳಬೇಕು ಅಂತೇನಿಲ್ಲ, ಜಸ್ಟ್ ನಿಮಗೆ ಹೇಗೆ ಹೇಳಬೇಕು ಅನ್ಸುತ್ತೋ ಹಾಗೆ ಹೇಳಿ. ಸೊ ಈ ಥರ ಹೇಳಿದ್ರೆ ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರ ಮೈಂಡಲ್ಲಿ ಈ ಯೋಚನೆ ಇದ್ದೇ ಇರುತ್ತೆ ಅಲ್ವಾ, ಫ್ರೆಂಡೇ ಬೇರೆ ಪಾರ್ಟ್ನರೇ ಬೇರೆ ಅಂತ.
ಅವೆರಡನ್ನು ಸಪರೇಟ್ ಮಾಡಿ ಮಾತಾಡ್ತಾರೆ. ಆದರೆ ಯಾವಾಗ ನೀವು ಇದನ್ನು ಹೇಳ್ತಿರೋ ನಿಮ್ಮಧ್ಯೆ ಇರೋ ಬಾಂಡಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಜಸ್ಟ್ ಹೇಳೋದು ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಜೊತೆ ಹಾಗೆ ಇರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಂಬರ್ 4, ಇದು ಮೇನ್ಲಿ ಗರ್ಲ್ಸ್ಗೆ ಯೂಸ್ ಆಗ್ಬೋದು. ಒಂದೊಂದು ಸಲ ನಿಮ್ಮ ಪಾರ್ಟ್ನರ್ ಅವ್ರ ಫ್ರೆಂಡ್ಸ್ ಜೊತೆಲಿದ್ದರೂ ಕಾಲಲ್ಲಿ ಮಾತಾಡ್ತಿರ್ತಾರೆ. ಇದು ಕಾಮನ್ ಆಗಿ ನಡೀತಾನೆ ಇರುತ್ತೆ. ಈ ಟೈಮಲ್ಲಿ ನೀವು ಈ ಥರ ಹೇಳ್ಬೋದು, ಓಕೆ ಕಾಲ್ ಕಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡು. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು, ಆದರೆ ಇದು ಕೂಡ ವರ್ಕ್ ಆಗುತ್ತೆ. ಬಿಕಾಸ್ ಒಬ್ಬ ಹುಡುಗ ಅವ್ರ ಹುಡುಗಿ ಪಕ್ಕ ಫ್ರೆಂಡ್ಸ್ ಇರಬೇಕಾದ್ರೇ ಕಾಲಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ಸರಿಯಲ್ಲ. ಅಂದರೆ ಜೊತೆಲಿರೋರಿಗೆ ರೆಸ್ಪೆಕ್ಟ್ ಕೊಡದೇ ಇರೋ ಥರ ಆಗುತ್ತೆ. ಸೊ ನೀವು ಈ ಥರ ಹೇಳೋದು ಆಪೋಸಿಟ್ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ಸರಿ ಹೋಗು, ನಿನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ನಾವಿಬ್ಬರು ನಾಳೆ ಮಾತಾಡೋಣ ಇಲ್ಲ ನೈಟ್ ಮಾತಾಡೋಣ ಅಂತ ಹೇಳಿದ್ರೆ ಅವರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಇವಳು ನನ್ನ ಬಗ್ಗೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಬಗ್ಗೆನೂ ಕೇರ್ ಮಾಡ್ತಾಳೆ ಅಂತ. ನಿಮ್ಮ ಮೇಲಿರೋ ಲವ್ ಇನ್ನೂ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್ ಜೊತೆಯಲ್ಲಿದ್ದಾಗ ನನ್ನ ಜೊತೆನೇ ಮಾತಾಡು ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ, ರಿವರ್ಸಲ್ ಹೋಗಿ. ಸೊ ಗಾಯ್ಸ್, ಈ 4 ಪಾಯಿಂಟ್ಸ್ನ ಕಾಲ್ ಕಟ್ ಮಾಡೋಕ್ಕೂ ಮುಂಚೆ ಆ ಸಿಚುಯೇಷನ್ಗೆ ತಕ್ಕ ಹಾಗೆ ಒಂದೊಂದೇ ಯೂಸ್ ಮಾಡಿ ನೋಡಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆನೇ ಇನ್ನೂ ಜಾಸ್ತಿ ಯೋಚನೆ ಮಾಡೋ ಥರ ಮಾಡ್ಬೋದು. ನಿಮ್ಮ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿಯಾಗಿ ನೆಕ್ಸ್ಟ್ ಡೇನೇ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ. ಯಾಕಂದರೆ ಪ್ರೀತಿ ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಂದನೇ ಜಾಸ್ತಿ ಆಗೋದು. ಅವರಿಗೋಸ್ಕರ ಯುದ್ಧ ಏನು ಮಾಡಬೇಕಾಗಿಲ್ಲ. ಫೋಕಸ್ ಆನ್ ಡೂಯಿಂಗ್ ಸ್ಮಾಲ್ ಥಿಂಗ್ಸ್ ಕನ್ಸಿಸ್ಟೆಂಟ್ಲಿ ರ್ಯಾದರ್ ದನ್ ಎ ಬಿಗ್ ಥಿಂಗ್ಸ್ ಒನ್ಸ್ ಇನ್ ಎ ವೈಲ್. ಇದು ರಿಲೇಷನ್ಶಿಪ್ಪಲ್ಲಾಗಲಿ ಲೈಫಲ್ಲಾಗಲಿ ಡೆಫಿನೆಟ್ಲಿ ವರ್ಕ್ ಆಗೇ ಆಗುತ್ತೆ. ಗಾಯ್ಸ್, ಈ 4 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ವರ್ಕ್ ಆಗುತ್ತೆ ಅಂತ ನಿಮ್ಗನ್ಸುತ್ತೆ? 1, 2, 3 ಇಲ್ಲ ಯಾವುದು? ಕಮೆಂಟಲ್ಲಿ ಶೇರ್ ಮಾಡಿ. ಆ್ಯಂಡ್ ನನ್ನ ಕಂಟೆಂಟ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.